ಸಿಗ್ತಾ ಇದೆ ಇದು ಡಾಕ್ಯುಮೆಂಟ್ ಇನ್ನೂ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರೆ ಕೊಡ್ತೀವಿ ಅಂತ ಹೇಳಿದ್ರೆ ಸರ್ ಒಂದು ಯಾವ ರೂಪದಲ್ಲಿ ಕೊಟ್ಟಿರುತ್ತೆ ಎವಿಡೆನ್ಸ್ ಅಥವಾ ಏನು ಡಿಜಿಟಲ್ ಎವಿಡೆನ್ಸ್ ಕೊಟ್ಟಿದ್ದೀನಿ ಡಿಜಿಟಲ್ ಎವಿಡೆನ್ಸ್ ಸರ್ ಅದು ಯಾವ ಕೇವಲ ಮಾಹಿತಿ ಬೇರೆ ಮಾಹಿತಿ ಮೊದಲು ಕೊಟ್ಟಿರೋದು ಈಗ ಅದಕ್ಕೆ ಅವ್ರು ಏನು ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ಕೊಡ್ತೀನಿ ಸರ್ ಸರ್ ಈ ಬಗ್ಗೆ ಮಾಹಿತಿ ಜೊತೆಗೆ ಒಂದಷ್ಟು ಡಾಕ್ಯುಮೆಂಟ್ ಮಾತ್ರ ಅಂತ ಡಾಕ್ಯುಮೆಂಟ್ಸ್ ಏನಾದರೂ ಪ್ರಿಪೇರ್ ಮಾಡ್ಕೊಂಡಿದ್ರೆ ಡಾಕ್ಯುಮೆಂಟ್ಸ್ ಇದೆಯೋ ಇಲ್ಲವೋ ಅನ್ನೋದನ್ನ ಹೇಳಬೇಡಿ ಯಾಕೆಂದ್ರೆ ನಮಗಿನ 100ರಷ್ಟು ಡಾಕ್ಯುಮೆಂಟ್ಸ್ ಅವರದ್ದು ಆಲ್ರೆಡಿ ಇದೆ ಸರ್ ಅವರತ್ರ 1000 ಇದೆ ಸರ್ ಅವರತ್ರ ಏನು ಬೇಡ ಸರ್ ನಿಮ್ಮತ್ರ ಇದೆ ಸರ್ ನೀವು ಕೊಟ್ಟಿದ್ದೀರಿ ಸರ್ ಈಗ ನಾನು ವಿಡಿಯೋ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದೆ ವಿಡಿಯೋ ತೋರಿಸಿ ಅಂದ್ರು ವಿಡಿಯೋ ತೋರಿಸ್ದೆ ಇದು ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ ನೀವೇನು ಕೊಡೋದು ಅಂತ ಕೇಳಿದ್ರು ಸರ್ ಈ ವಿಡಿಯೋದ ಮೇಲೆ ನಾನು ಸಾಕ್ಷಿ ಮೇಲೆ ಜಮೀರ್ ಅವರು ಇದ್ರು ಅಲ್ಲಿ ಅಂತ ಹೇಳಿದ್ರೆ ಬೇರೆ ಕೊಡಿ ಅಂತ ಹೇಳಿದ್ರು ನೀವು ಟೈಮ್ ಕೊಡಿ ಸರ್ ಇದ್ರ ರೀತಿ ಟ್ರಾವೆಲ್ ಏಜೆನ್ಸಿ ಹಿಂಗಿದೆ ಹಿಂಗಿದೆ ಅಂತ ಹೇಳಿದ್ದೀನಿ ಆಯಿತು ಅಂತ ಹೇಳಿದ್ರು ಅಷ್ಟೊಂದಿಗೆ ನನಗೆ ಅಲ್ಲಿ ಟಿ ವಿ ಹಾಕಿದಾಗ ಜಮೀರ್ ಒಪ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು ಸೊ ಆ ವಿಷಯ ಹೇಗೆ ಡೈಲ್ಯೂಟ್ ಆಯಿತು ಅಂತ ಗೊತ್ತಿಲ್ಲ ನನಗೆ ಸೊ ನಾನು ವೆರಿ ಕ್ಲಿಯರಾಗಿ ಹೇಳಿದೆ June 8, 9, 10, 2019 ಜಮೀರ್ ಅಣ್ಣ ಅವ್ರು ಇದ್ರು ಅಂತ ಈಗ ಮಾಧ್ಯಮದ ಮುಂದೆ ಏನೋ ಹೇಳಿದ್ದಾರೆ ಅಂತ ಅವ್ರು ಹೋಗಿದ್ರು ಅದರಲ್ಲಿ ಏನು ತಪ್ಪು ಅಂತ ಸೊ ನಮ್ಮ ಏನು ಒಂದು ಉದ್ದೇಶ ಇತ್ತು ಶೇಖ್ ಫೈಸಲ್ಲು ಮತ್ತು ಜಮೀರ್ ಅವರಿರ್ತಕ್ಕಂಥ ನಂಟ್ರ ಬಗ್ಗೆ ಮಾತಾಡಬೇಕು ಸರ್ ಅಂತ ನಾವು ಆ ದಿಕ್ಕಿನಲ್ಲಿ ಆ ಆಯಾಮದಲ್ಲಿ ತನಿಖೆ ಮಾಡಿ ಅಂತ ನಾವೇನು ಮಾಹಿತಿ ಕೊಟ್ಟಿದ್ದೇವೆ ಅವರು ಖಂಡಿತ ಶೇಖ್ ಫೈಸಲ್ ಅವರನ್ನು ನಾವು ಹುಡುಕ್ತಾ ಇದ್ದೇವೆ ಅವ್ರು ಬಂದಾದರೂ ಒಂದು ಸಲ ಬರಬೇಕು ಅಂತ ಹೇಳಿದೆ ನಾವು ಬರ್ತೀವಿ ಅಂತ ಹೇಳಿದ್ರು ನಾನೇನೇನು ಡಾಕ್ಯುಮೆಂಟ್ಸ್ ಬೇಕು ಅವ್ರಿಗೆ ನಾನು ಕೊಟ್ಟಿರೋದು ಇಲ್ಲ ಅಂತೇಳಿ ಶುಕ್ರವಾರ ಮತ್ತೆ ಬರಕ್ಕೆ ಹೇಳಿದ್ದಾರೆ ಸಂಪೂರ್ಣ ಡಾಕ್ಯುಮೆಂಟು ಏನಿದೆ ಅದೆಲ್ಲ ತಂದು ಕೊಡಿ ಅಂತ ಹೇಳಿದ್ದಾರೆ ನಮಗೆ ಎಷ್ಟು ಗೊತ್ತಿದೆಯೋ ಅದನ್ನು ಈಗ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇನ್ನು ಶುಕ್ರವಾರ ಬರಬೇಕು ಇಲ್ಲಿ ಅಂತ ಹೇಳಿ ಮತ್ತೆ ಒಂದು ನೋಟಿಸ್ ಇಶ್ಯೂ ಮಾಡ್ತೀನಿ ನಿಮಗೆ ಅಂತ ಹೇಳಿದ್ದಾರೆ ಆ ನೋಟಿಸ್ ಕಾಯ್ತೀನಿ ಏನೇನು ಕೊಡಬೇಕು ನಾನು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ ಇದನ್ನು ಮಾಧ್ಯಮಕ್ಕೆ ಯಾವ್ದಾದ್ರು ಕೊಡಬೇಕು ಯಾವ್ದಾದ್ರು ಕೊಡಬಾರ್ದು ಇಂಪಾರ್ಟೆಂಟ್ ಇರೋದ್ರಿಂದ ತನಿಖೆ ಹಂತದಲ್ಲಿರೋದ್ರಿಂದ ನಾನು ಇಲ್ಲಿಗೆ ಇಷ್ಟಕ್ಕೆ ಹೇಳು ಯಾವ ಇನ್ಫಾರ್ಮೇಷನ್ನು ಪಬ್ಲಿಕ್ ಡೊಮೈನ್ಗೆ ಬರಬೇಕು ಯಾವ ಇನ್ಫಾರ್ಮೇಷನ್ ಮೀಡಿಯಾ ಡೊಮೈನ್ಗೆ ಬರಬೇಕು ಯಾವ ಇನ್ಫಾರ್ಮೇಷನ್ ಇನ್ವೆಸ್ಟಿಗೇಷನ್ ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಇನ್ವೆಸ್ಟಿಗೇಷನ್ ಏನೇನು ಬೇಕೋ ಅದನ್ನು ನಾನೀಗ ಕೊಟ್ಟಿದ್ದೇನೆ ಇನ್ನು ಅನೇಕ ಮಾಹಿತಿಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಇದು ಹೆಂಗೆ ಬಂತು ಇದು ಹೆಂಗೆ ಬಂತು ಇದು ಹೆಂಗೆ ಬಂತು ಇದಕ್ಕೆ ಪೂರಕವಾಗಿ ಏನಿದೆ ಇದಕ್ಕೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡೋಕ್ಕೆ ಏನಿದೆ ನಿಮ್ಮ ಹತ್ರ ಇದ್ರದ್ದು ಲಿಂಕ್ ಡಾಕ್ಯುಮೆಂಟ್ ಏನು ಇದನ್ನು ಕೇಳಿದ್ದಾರೆ ಕ್ವಶನ್ ಮೇಲೆ ಕ್ವಶನ್ ಕೇಳಿದ್ದಾರೆ ನಾನು ಉತ್ತರ ಕೊಟ್ಟಿದ್ದೀನಿ ಅವ್ರು ಮತ್ತೆ ಶುಕ್ರವಾರ ಬನ್ನಿ ಅಂತ ಹೇಳಿದ್ದಾರೆ ಶುಕ್ರವಾರ ಮತ್ತೆ ಬರ್ತೀನಿ